ಎಲ್ಲರಿಗೂ ನಮಸ್ತೆ. ನಮಗೆ ಲೆಗಸಿಯೇ ದೊಡ್ಡ ಪ್ರಾಬ್ಲಮ್. ಯಶ್ ಉದಾಹರಣೆ ನೀಡಿ ದರ್ಶನ್ ಈಗ ಹೇಳಿದ್ದು ಯಾಕೆ? ಬಾಕ್ಸ್ ಆಫೀಸ್ ಸುಲ್ತಾನ್, ಡಿ ಬಾಸ್, ಚಾಲೆಂಜಿಂಗ್ ಸ್ಟಾರ್ ಎಂಬ ಬಿರುದನ್ನು ಪಡೆದಿರುವಂತಹ ದರ್ಶನ್ ಬಹಳ ಕಷ್ಟಗಳನ್ನು ಅನುಭವಿಸಿ ಇಂದು ದೊಡ್ಡ ಮಟ್ಟಕ್ಕೆ ಬೆಳಗು ನಿಂತಿದ್ದಾರೆ. ಸಿನಿಮಾ ರಂಗದಲ್ಲಿ ಒಂದು ಮಾತಿಗೆ ಭಾರಿ ಪ್ರಾಮುಖ್ಯತೆ ಇದೆ. ಅದೇನೆಂದರೆ, ಚಿತ್ರರಂಗದ ಹಿನ್ನೆಲೆ ಇರುವವರು ಸಿನಿಮಾ ರಂಗದಲ್ಲಿ ಗೆಲ್ಲುವುದು ಸುಲಭವೆಂದು. ಆದರೆ ಈ ಮಾತನ್ನು ದರ್ಶನ್ ಒಪ್ಪುವುದಿಲ್ಲ. ಇದಕ್ಕೆ ಅವರು ಯಶ್ ಅವರ ಉದಾಹರಣೆ ನೀಡುತ್ತಾ ಸ್ಪಷ್ಟಪಡಿಸಿದ್ದಾರೆ. ದರ್ಶನ್ ಖ್ಯಾತ ಹಿರಿಯ ನಟ ತೂಗುದೀಪ್ ಶ್ರೀನಿವಾಸ್ ಅವರ ಮಗ. ಸ್ಟಾರ್ ಮಗನಾಗಿದ್ದರೂ ದರ್ಶನ್ ನಡೆದು ಬಂದ ಆದಿ ಬಹಳ ಕಠಿಣವಾದದ್ದು. ಮೊದಲಿನಿಂದಲೂ ಹಲವಾರು ಕಷ್ಟಗಳು, ಅವಮಾನಗಳು, ಪ್ರತಿಯೊಂದನ್ನು ಸಹಿಸಿಕೊಂಡು ಇಂದು ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದು ನಿಂತಿದ್ದಾರೆ. ದರ್ಶನ್ ಅಭಿನಯದ ಮೊದಲ ಚಿತ್ರ ಮೆಜೆಸ್ಟಿಕ್, ಈ ಸಿನಿಮಾ ಕೊಟ್ಟ ಸಕ್ಸಸ್ ನಂತರ ಡಿ ಬಾಸ್ ಅವ ಎಲ್ಲಿಯೂ ಸಹ ನಿಲ್ಲಲಿಲ್ಲ. ಇಂದು ದರ್ಶನ್ ಬಾಕ್ಸ್ ಆಫೀಸ್ ಸುಲ್ತಾನ್ ಆಗಿ ಮೆರೆಯುತ್ತಿದ್ದಾರೆ. ಹೀಗಾಗಿ ಇತ್ತೀಚೆಗೆ ಅವರು ಕ್ರಾಂತಿ ಸಿನಿಮಾದ ಕುರಿತು ಇಂಟರ್ವ್ಯೂ ನೀಡುತ್ತಿದ್ದರು. ಈ ವೇಳೆ ಸಂದರ್ಶನಗಾರರು ತೂಗುದೀಪ್ ಲೆಗಸಿಯನ್ನು ಮುಂದುವರಿಸಿಕೊಂಡು ಬರುತ್ತಿದ್ದಾರೆ ಎಂದು ಪ್ರಶ್ನಿಸಿದರು. ಇದಕ್ಕೆ ಡಿ ಬಾಸ್, ಆದರೆ ಆ ಲೆಗಸಿಯೇ ನನಗೆ ಕಷ್ಟ ಇತ್ತು ಎಂದು ಉತ್ತರಿಸಿದರು. ಕಳೆದ 20 ವರ್ಷಗಳಿಂದ ನಿರಂತರವಾಗಿ ಹಿಟ್ ಸಿನಿಮಾಗಳನ್ನು ನೀಡುತ್ತಾ ಚಿತ್ರರಂಗದಲ್ಲಿ ಸ್ಟಾರ್ ನಟನಾಗಿ ಮೆರೆಯುತ್ತಿದ್ದೀರಾ, ತೂಗುದೀಪ್ ಲೆಗಸಿಯನ್ನು ಮುಂದುವರಿಸ್ತಾ ಇದ್ದೀರಾ ಎನ್ನುವ ಪ್ರಶ್ನೆಗೆ ದರ್ಶನ್, ಅದೇ ನಮಗೆ ಪ್ರಾಬ್ಲಮ್. ಕಲಾವಿದರ ಮಕ್ಕಳಿಗೆ ಇದು ದೊಡ್ಡ ಪ್ರಾಬ್ಲಮ್. ಯಾಕೆಂದ್ರೆ ಕಂಪೇರ್ ಸ್ಟಾರ್ಟ್ ಮಾಡ್ತಾರೆ. ನಾನು ನಟಿಸುತ್ತಿದ್ದರೆ ಜನ ನನ್ನನ್ನು ನೋಡುವುದಿಲ್ಲ, ಇವರ ತಂದೆ ಅಷ್ಟು ಚೆನ್ನಾಗಿ ನಟಿಸುತ್ತಿದ್ದರು, ಇವರು ಯಾಕೆ ಹಿಂಗೆ ಎಂದು ಹೋಲಿಕೆ ಮಾಡಿ ನೋಡುತ್ತಾರೆ. ಅದನ್ನು ಮೀರಿ ಮುಂದೆ ಬರುವುದು ಬಹಳ ಕಷ್ಟ ಅಂತೇಳಿ ದರ್ಶನ್ ಹೇಳಿದ್ದಾರೆ. ಲೆಗಸಿ ಇದ್ದರೆ ರೆಡ್ ಕಾರ್ಪೆಟ್ ಬಹಳ ಸುಲಭ ಅಂತ ಎಲ್ಲ ಅಂದ್ಕೊಳ್ತಾರೆ. ಖಂಡಿತ ಇಲ್ಲ. ಉದಾಹರಣೆ ನೋಡುವುದಾದ್ರೆ ಯಶ್ ಅವರನ್ನು ತೆಗೆದುಕೊಂಡ್ರೆ ಅವರ ತಂದೆಯವರು ಯಾರು ಇಂಡಸ್ಟ್ರಿಗೆ ರಿಲೇಟಿವ್ ಆದವರೇ ಅಲ್ಲ. ಅವರು ಏನು ಮಾಡಿದ ನಡೆಯುತ್ತದೆ, ಯಾಕೆಂದ್ರೆ ಇವರಿಗೆ ಇಂಡಸ್ಟ್ರಿ ಗೊತ್ತಿಲ್ಲ, ಏನು ಮಾಡುತ್ತಿದ್ದಾನೆಂದು ನೋಡುತ್ತಾರೆ. ಆದರೆ ಒಬ್ಬ ಹೀರೋ ಮಗನು ಇಂಡಸ್ಟ್ರಿಯಲ್ಲಿ ಬರುವವರ ಮಕ್ಕಳು ಬಂದ್ರೆ ಬಹಳ ಡೇಂಜರ್, ಇದೆಲ್ಲ ನನ್ನ ಸೆಲೆಬ್ರಿಟಿಗಳ ಭಿಕ್ಷೆ ಎಂದು ಡಿ ಬಾಸ್ ಹೇಳಿದ್ದಾರೆ. ಒಬ್ಬ ಹೀರೋ ಮಗನು ಇಂಡಸ್ಟ್ರಿಯಲ್ಲಿ ಇರುವವರ ಮಕ್ಕಳು ಬಂದ್ರೆ ಬಹಳ ಕಷ್ಟ ಅಂತೇಳಿ ದರ್ಶನ್ ಅವರು ತಮ್ಮ ಬೇಸರವನ್ನು ಹೊರಹಾಕಿದ್ದಾರೆ. ಇದು ಇವತ್ತಿನ ಮಾಹಿತಿ. ನಿರಂತರ ಮಾಹಿತಿಗಾಗಿ ನೋಡ್ತಾ ಇರಿ ನಮ್ಮ ಚಾನಲ್. ಧನ್ಯವಾದಗಳು.